ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ನಾವು ಕೇರಳದ ಪೆರಲಸ್ಸೇರಿ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳಿಯೋಣ. ಈ ದೇವಾಲಯವು ಅದರ ಕೊಳಕ್ಕೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು, ಅಂದ್ರೆ ಕೆರೆಗೆ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು. ಪೆರಲಸ್ಸೇರಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನವು ಕೇರಳದ ಕಣ್ಣೂರು ಜಿಲ್ಲೆಯ ಪೆರಲಸ್ಸೇರಿ ಎಂಬಲ್ಲಿ ಇದೆ. ಹಾಗಾಗಿ ಈ ದೇವಾಲಯದ ಹೆಸರೇ ಪೆರಲಸ್ಸೇರಿ ದೇವಸ್ಥಾನ. ಇನ್ನು ಈ ದೇವಾಲಯವು ಮೊದಲು ಅಯ್ಯಪ್ಪನ ಕಾವು ಆಗಿತ್ತು, ಅಂದ್ರೆ ಅಯ್ಯಪ್ಪನ ದೇವಾಲಯ ಆಗಿತ್ತು. ಅನಂತರದಲ್ಲಿ ಸುಬ್ರಹ್ಮಣ್ಯನ ಪ್ರತಿಷ್ಠಾಪನೆ ಅಥವಾ ಪ್ರತಿಷ್ಠೆಯನ್ನ ಅಯ್ಯಪ್ಪನೇ ಮಾಡಿದ್ದಾನೆ ಅಂತ ಕೂಡ ನಂಬಲಾಗಿದೆ. ಗರ್ಭಗುಡಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯನ ಮೂರ್ತಿಯನ್ನ ಕಲ್ಲಿನಿಂದ ಕೆತ್ತಲಾಗಿದೆ ಮತ್ತು ಸುಮಾರು 6 ಅಡಿ ಎತ್ತರದಲ್ಲಿ ಇದು ಇದೆ. ಇನ್ನು ಟಿಪ್ಪು ಸುಲ್ತಾನ್ ಮೂರ್ತಿಯನ್ನು ನಾಶಪಡಿಸಿದನು ಮತ್ತು ಈ ದೇವಾಲಯವನ್ನು ಧ್ವಂಸಗೊಳಿಸಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅನಂತರದಲ್ಲಿ ಈ ಮೂರ್ತಿಯನ್ನ ಬೆಳ್ಳಿಯ ಗೋಳಕ್ಕೆ ಜೋಡಿಸಲಾಗಿದೆ. ಇನ್ನು ಈ ದೇವತೆ ಅಥವಾ ಈ ಮೂರ್ತಿಯು ಪಶ್ಚಿಮಕ್ಕೆ ಮುಖ ಮಾಡಿ ಇದೆ. ಇನ್ನು ಈ ದೇವಾಲಯದಲ್ಲಿರುವ ಉಪದೇವತೆಗಳಂದ್ರೆ ಅಯ್ಯಪ್ಪ ಮತ್ತು ಗಣಪತಿ. ದೇವಾಲಯದಲ್ಲಿ ವಿಶೇಷ ನಾಗ ಆರಾಧನೆ ಕೂಡ ಇದೆ. ಇನ್ನು ಈ ದೇವಾಲಯದ ಪ್ರಮುಖ ಆಕರ್ಷಣೆಯು ಕೇರಳದಲ್ಲಿರುವ ಒಂದು ರೀತಿಯ ದೇವಾಲಯದ ಕೊಳ ಅಥವಾ ಕೆರೆ ಅಂತ ಹೇಳ್ಬೋದು. ಈ ಕೊಳ ಅಥವಾ ಕೆರೆಯು 75 ಸೆಂಟ್ಸ್ ಜಾಗದಲ್ಲಿ ಹರಡಿಕೊಂಡಿದೆ ಮತ್ತು ಇದು ಸುಂದರವಾದ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಮೆಟ್ಟಿಲುಗಳನ್ನು ಕೂಡ ಹೊಂದಿದೆ. ಇಂತಹ ದೇವಾಲಯದ ಕೊಳ ಅಥವಾ ಕೆರೆಯ ಮೆಟ್ಟಿಲುಗಳು ಮುಖ್ಯವಾಗಿ ತಮಿಳುನಾಡು, ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಇನ್ನು ಈ ದೇವಾಲಯದ ಕೊಳ ಕೂಡ ಇದೇ ರೀತಿಯಲ್ಲಿ ಇದೆ. ಹಾಗಾಗಿ ಈ ದೇವಾಲಯದ ಖ್ಯಾತಿಯನ್ನ ಈ ಕೆರೆ ಅಥವಾ ಕೊಳವು ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಪೆರಳಸ್ಸೇರಿ ದೇವಸ್ಥಾನದಲ್ಲಿ ದರ್ಶನ ಪಡೆದಂತಹ ಜನರು ಸಮೀಪದಲ್ಲೇ ಇರುವಂತಹ ಮಕ್ರೇರಿ ಹನುಮಾನ್ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಈ ಎರಡೂ ದೇವಾಲಯಕ್ಕೂ ಒಟ್ಟಿಗೆ ಭೇಟಿ ನೀಡುವುದನ್ನ ರಂಡು ಅಂಬಲ ದರ್ಶನಂ ಅಂತ ಕರೆಯುತ್ತಾರೆ, ಅಂದ್ರೆ ಎರಡು ದೇವಾಲಯಕ್ಕೆ ಭೇಟಿ ನೀಡುವುದು ಅಂತ ಹೇಳ್ತಾರೆ.